ಅನ್ನಂಗಿಲ್ಲ. ಸಂಗೊಳ್ಳಿ ರಾಯಣ್ಣ ಅಂದರೆ ದೇಶ ಹೋರಾಟಗಾರರು, ಅವ್ರ ಬಗ್ಗೆ ಎಲ್ಲರಿಗೆ ಅಭಿಮಾನ ಇದೆ, ನಮಗೂ ಇದೆ, ಅವ್ರಿಗೆ ಅಷ್ಟೇ ಅಲ್ಲ ನಮಗೂ ಇದೆ. ನಾವು ಸಂಗೊಳ್ಳಿ ರಾಯಣ್ಣಂದು ಏನಾರು ಇರಲಿ, ನಾವು ಅವ್ರ ಬಗ್ಗೆ ಭಾಗವಹಿಸ್ಬೇಕನ್ನೋದು ನಮ್ಮ ಮನಸ್ಸಿನಲ್ಲಿ ಇದೆ, ಇಲ್ಲ ಅನ್ನಂಗಿಲ್ಲ. ಆದರೆ ಅನಿವಾರ್ಯ, ಮೊನ್ನೆ ಏನೋ ಅವ್ರದ್ದು ಏನಾಯ್ತು ನಮಗೂ ಗೊತ್ತಿಲ್ಲ, ಈ ಕೆರಿಯರಿಗೆ ಒಟ್ಟ ಏನೂ ಗೊತ್ತಿಲ್ಲ. ಆದರೂ ಇವರು ಈ ಕಡೆ ಮೆರವಣಿಗೆ ತೊಗೊಂಡು ಬಂದು, ಇವರು ಕಲ್ಲು ತೊಗೊಂಡು ಬಂದು ಕಲ್ಲಿಂದ ಹೊಡೆದು ಹೆಣ್ಮಕ್ಕಳಿಗೆ ಹೊಡೆತ ಬಿದ್ದಿದೆ, ನಮ್ಮ ಕಾರಿನ ಗ್ಲಾಸ್ ಹೊಡೆದಿದ್ದಾರೆ, ನಮ್ಮ ಈ ಮನೆ ಇದ್ರಿಗೆ ಶಾಲಿ ಇದೆ, ಶಾಲಿ ಹಂಚು ಸತ ಹೊಡೆದಿದ್ದಾರೆ. ಆಮ್ಯಾಗ ನಾವು ಏನಂದರೆ ಇಲ್ಲಿ ಇರೋರು ಎಲ್ಲರೂ ದುಡ್ಕೊಂಡು ತಿನ್ನೋರು, ಹೌದ್ರ, ನಾವು ದುಡ್ಕೊಂಡು ತಿನ್ನೋರು. ಹೆಣ್ಮಕ್ಕಳು ಹೆಂಗೆ ಬೇಕಾರ ಹಂಗೆ, ಹೆಣ್ಮಕ್ಕಳಿಗೆ ಹೆಂಗೆ ಬೇಕಾರ ಹಂಗೆ ಬಾಯಿಗೆ ಬಂದಂಗೆ ಬೈದು ಹೋಗಿದ್ದಾರೆ. ಹಾಂ, ತೀರಾ ನಾವೇನು ಗಣಸ್ರಲ್ಲ ಅಂತ ಅವ್ರು ತಿಳ್ಕೊಂಡಾರೆ ಅಷ್ಟೇ, ನಾವು ಗಣಸ್ರೆ ಇಲ್ಲ ಅನ್ನಂಗಿಲ್ಲ. ಆದರೂ ನಾವು ಅದ್ರ ಬಗ್ಗೆ ನಾವು ಇದು ಮಾಡೋಂಗಿಲ್ಲ. ಇವರು ಜಾತಿ ಬಗ್ಗೆ ಮಾತಾಡ್ತಾರಲ್ಲ, ಜಾತಿ ಅಂದರೆ ಏದು ಯಾವುದು, ಎಲ್ಲರ ರಕ್ತ ಒಂದೇ ಇರೋದು. ಇವತ್ತು ಬಂದು ಅವರು ಮೆರವಣಿಗೆ ಮಾಡ್ಕೊಂತ ಬಂದು ನನ್ನ ಮಕನ ಅಲ್ಲಿ ಆ ಕಾರ್ ಹತ್ರ ನಿಂತಿದ್ದೆ, ಕಾರ್ ಹತ್ರ ನಿಂತವನಿಗೆ ಕಲ್ಲು ತೊಗೊಂಡು ಬೆನ್ನತ್ತಿದ್ದಾರೆ, ಬೆನ್ನತ್ತಿ ಅಲ್ಲಿ ಆಟೋ ಇರೋದಕ್ಕೆ ಒಳಗೆ ಬರೋಕ್ಕಾಗಿಲ್ಲ ಅವರಿಗೆ, ಅಲ್ಲಿಂದ ಕಲ್ಲು ಒಗ್ದಿದ್ದಾರೆ. ಕಲ್ಲು ಒಗ್ಗೋದಕ್ಕೆ ನನಗೆ ಬಿದ್ದಿಲ್ಲ ಅದು, ನಮ್ಮ ಮನೆಯವರಿಗೆ ಆಮ್ಯಾಗೆ ನಮ್ಮ ಸೊಸಿಗೆ ಬಿದ್ದಿದ್ದೆ ಕಲ್ಲು. ನನ್ನ ಹೆಸರು ಇರ್ಫಾನ್ ಮುಲ್ಲಾ ಅಂತೇಳಿ ಸರ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.